ಒನ್ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಐಪಿಎಲ್ 10ನೇ ಆವೃತ್ತಿಯ ಮೊದಲ ಎಲಿಮಿನೇಟರ್ ಪಂದ್ಯ ಕಲ್ಕತ್ತಾ ಮತ್ತು ಹೈದರಾಬಾದ್ ತಂಡದ ನಡುವೆ ನಡೀತಾ ಇದೆ. ಈ ಒಂದು ಕಲ್ಕತ್ತಾ ಮತ್ತು ಹೈದರಾಬಾದ್ ತಂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ 3 ಮತ್ತು 4ನೇ ಸ್ಥಾನವನ್ನ ಪಡ್ಕೊಂಡಿತ್ತು. ಹೀಗಾಗಿ ಇವರನ್ನ ಎಲಿಮಿನೇಟರ್ ಪಂದ್ಯದಲ್ಲಿ ಆಡಿಸಲಾಗ್ತಾ ಇದೆ. ಇನ್ನು ಈ ಪಂದ್ಯದಲ್ಲಿ ಕ್ಯಾಪ್ಟನ್ಗಳಾದಂತಹ ಡೇವಿಡ್ ವಾರ್ನರ್ ಮತ್ತು ಗೌತಮ್ ಗಂಭೀರ್ ಅವರ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಇನ್ನು ಲೀಗ್ ಹಂತದ ಪಂದ್ಯದಲ್ಲಿ ಕಲ್ಕತ್ತಾ ವಿರುದ್ಧ ಹೈದರಾಬಾದ್ 1 ಗೆದ್ರೆ ಇನ್ನೊಂದು ಪಂದ್ಯವನ್ನ ಸೋತಿತ್ತು. ಇನ್ನು ಎಲಿಮಿನೇಟರ್ ನಲ್ಲಿ ಕಾದಾಡ್ತಿರುವಂತಹ 2 ತಂಡಗಳು ಯಾವ ಒಂದು ತಂಡ ಜಯವನ್ನ ಗಳಿಸುತ್ತೋ ಆ ತಂಡ ಮುಂಬೈ ವಿರುದ್ಧ ಆಡಿ ಗೆದ್ದು ನಂತರ ಈ ಒಂದು ಫೈನಲ್ ಗೆ ಹೋಗ್ಬೇಕಾಗುತ್ತೆ. ಆದ್ರಿಂದ ಈ ಒಂದು ಪಂದ್ಯ ಈ 2 ತಂಡಗಳಿಗೂ ಮಾಡು ಇಲ್ಲವೇ ಮಡಿ ಅಂತಾನೆ ಹೇಳಬಹುದು. ಇನ್ನು ಕಲ್ಕತ್ತಾ ತಂಡ ಹೈದರಾಬಾದ್ ವಿರುದ್ಧ ಆಡಿರುವಂತಹ 11 ಪಂದ್ಯಗಳಲ್ಲಿ 7 ಗೆದ್ದು ಲೀಡಲಿದೆ ಅಂತಾನೆ ಹೇಳಬಹುದು. ಇನ್ನು ಈ ಪಂದ್ಯ ಬೆಂಗಳೂರಿನಲ್ಲಿ ನಡೀತಾ ಇರೋದ್ರಿಂದ 2 ತಂಡಗಳಿಗೆ ಒಂದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಗಲ್ಲ. ಮತ್ತು ಈ ಹೈದರಾಬಾದ್ ತಂಡದಲ್ಲಿ ಯಾವ 11 ಆಟಗಾರರು ಆಡಬಹುದು ಅಂತ ನಾವು ನೋಡಿದ್ರೆ ಡೇವಿಡ್ ವಾರ್ನರ್ ಅವರು, ಶಿಖರ್ ಧವನ್, ಹೆನ್ರಿಕ್ಸ್, ಯುವರಾಜ್ ಸಿಂಗ್ ಅಥವಾ ವಿಜಯ್ ಶಂಕರ್ ಅವರು ಆಡುವಂತಹ ಸಾಧ್ಯತೆ ಇದೆ. ಮತ್ತು ದೀಪಕ್ ಹುಡಾ, ಮೊಹಮ್ಮದ್ ನಬಿ, ನಮನ್ ಓಜಾ, ಭುವನೇಶ್ವರ್ ಕುಮಾರ್, ರಾಶಿದ್ ಖಾನ್, ಸಿದ್ಧಾರ್ಥ್ ಕೌಲ್ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಆಡುವಂತಹ ಸಾಧ್ಯತೆ ಇದೆ. ಇನ್ನು ಕಲ್ಕತ್ತಾ ತಂಡದ ಪರ ಯಾವ 11 ಈ ಒಂದು ಪಂದ್ಯದಲ್ಲಿ ಆಡಬಹುದು ಅಂತ ನೋಡೋದಂದ್ರೆ ಕ್ರಿಸ್ ಲೈನ್, ಸುನಿಲ್ ನಾಯನ್, ಗೌತಮ್ ಗಂಭೀರ್, ರಾಬಿನ್ ಉತ್ತಪ್ಪ, ಮನೀಶ್ ಪಾಂಡೆ, ಯೂಸುಫ್ ಪಠಾನ್, ಗ್ರ್ಯಾಂಡ್ ಹೋಮಿ, ಪಿಯೂಷ್ ಚಾವ್ಲಾ ಅಥವಾ ಕುಲ್ದೀಪ್ ಯಾದವ್ ಅವರು ಆಡುವಂತಹ ಸಾಧ್ಯತೆ ಇದೆ. ಟ್ರೆಂಟ್ ಬೋಲ್ಟ್ ಅಥವಾ ನಥನ್ ಕೌಲ್ಟರ್ನೆಲ್ ಅವರು ಆಡುವಂತಹ ಸಾಧ್ಯತೆ ಇದೆ. ಇನ್ನು ಉಮೇಶ್ ಯಾದವ್ ಮತ್ತು ಅಂಕಿತ್ ರಜಪೂತ್ ಅವರು ಈ 11 ಪಟ್ಟಿಯಲ್ಲಿ ಆಡುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಈ ಒಂದು ಎಲಿಮಿನೇಟರ್ ಪಂದ್ಯದಲ್ಲಿ ಯಾವ ಒಂದು ತಂಡ ಜಯವನ್ನ ಗಳಿಸುತ್ತೆ? ಹೈದರಾಬಾದ್ ಜಯ ಗಳಿಸುತ್ತೆ ಅಥವಾ KKR ಜಯವನ್ನ ಗಳಿಸುತ್ತೆ? ನನಗೇನೋ ಕಲ್ಕತ್ತಾ ಜಯ ಗಳಿಸುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಯಾವ ತಂಡ ಜಯವನ್ನ ಗಳಿಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.